आया ना। गुड मॉर्निंग चिल्ड्रन, एंटने तरगति मकड़ो, हिंदी पठ्यपुस्तक तेगी पुट संख्य 63 पाठ 9 मोबाइल का बोल बाला। इस पाठ के लेखक सुरेश सुरेखा शर्मा शांति। अर्थ आगता मकड़े पाठद प्रवेश नोड़ पाठद्लीवत ना ऐन कलती तिलवड़े अंत छात्र इस पाठ के द्वारा बदलती हुई आधुनिक जीवन शैली में चिट्ठी दूरभाषा मोबाइल की स्थितियों की जानकारी प्राप्त करेंगे। वर्तमान परिस्थिति में मोबाइल फोन का महत्व और उसकी आवश्यकता पर विचार कर पाएंगे। छात्र विद्यार्थिगळे इस पाठ के द्वारा पाठद मुखांतर बदलती हुई आधुनिक जीवन शैली में बदलागुत्तिरुवंतह आधुनिक नवीन जीवन शैली चिट्टी पत्रगळु दूरभाषा टेलीफोन मोबाइल की स्थितियों की मोबाइल ना कई हिड़ चिंदे कौंत मोबाइल इतर वो स्थिति बेहे ना जानकारी प्राप्त करेंगे तिलवड़े अदर बेची महित ना पड़ते पाठद वर्तमान परिस्थिति में वर्तमान अट प्रेसेंट अर्थ आता वर्तमान परिस्थित मोबाइल फोन का महत्व और उसकी आवश्यकता पर विचार कर पाएंगे। मोबाइल फोन महत्व अदर उसकी आवश्यकता अदर आवश्यकता इवत्तु एष्टु जास्ति इदे अदर बग्गे नावु विचारवन्न माडबहुदु ई पाठदल्लि। अर्थ आगता इदेयल्ल मक्कळे नोडोण ईग ಯಾವುದು ಮೊದಲು ಬಂತು ಹೇಗೆ ಇಲ್ಲಿ ವಾದ ಸಂವಾದ ನಡೆಯುತ್ತೆ ಫೋನ್ಗೆ ಟೆಲಿಫೋನ್ಗೆ ಚಿಟ್ಟಿ ಇವೆಲ್ಲ ಹೇಗೆ ಒಂದಕ್ಕೊಂದು ಇದಾಗುತ್ತೆ ಅಂತ ಬಹುತ್ ದಿನೋಸೆ ಡ್ರಾಯಿಂಗ್ ರೂಮ್ ಕೆ ಕೋನೆ ಪರ್ ಪಡಾ ಪಡಾ ಟೆಲಿಫೋನ್ ಬೋರ್ ಹೋ ರಹಾ ಥಾ ಬೋರ್ ಹೋ ರಹಾ ಹೈ ಉಸ್ ಉಸೆ ಅಬ್ ಅಪ್ನಿ ಜಿಂದಗಿ ಖತ್ಮ ಹೋತಿ ಲಗ್ ರಹಿ ಥೀ ಸದಿಯೋಸೆ ಉಸ್ಕಾ एक छत्र राज था पर आज वह बहुत उदास है। अब उसे कोई नहीं पूछता ना ही उससे कोई फोन करता है। तभी मिस्टर शर्मा ने आकर अपना मोबाइल उसी के पास रख दिया। दो मोबाइल तन्ना अनिशिके यन्ना मोबाइल अला मोबाइल फोन ना बग्गे कोपवन्ना माडुत्ता ಯಾವುದು ಟೆಲಿಫೋನ್ ರಿಸೀವ್ ಮಾಡ್ತೀವಲ್ವ ನಾವು ಮನೆಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಇತ್ತಾಯ್ತಲ್ವ ಮೊದಲು ಮೊಬೈಲ್ಗಿಂತ ಮುಂಚೆ ಆ ಫೋನು ಬಹು ದಿನೋಸೆ ಬಹಳ ದಿನಗಳಿಂದ ಡ್ರಾಯಿಂಗ್ ರೂಮ್ಗೆ ಕೋಣೆ ಮೇ ಡ್ರಾಯಿಂಗ್ ರೂಮಿನ ಕೋಣೆ ಮೇ ಕೋಣ ಅಂದರೆ ಮೂಲೆಯಲ್ಲಿ ಮೂಲೆ ಕೋಣೆ ಪರ್ ಮೂಲೆಯಲ್ಲಿ ಪಡಾ ಪಡಾ ಟೆಲಿಫೋನ್ ಅಲ್ಲಿ ಬಿದ್ದಿರುವಂತಹ ಟೆಲಿಫೋನ್ ಬೋರ್ ಹೋ ರಹಾ ಥಾ ತುಂಬ ಬೇಜಾರಾಗ್ತಾ ಇತ್ತು ಆ ಟೆಲಿಫೋನ್ಗೆ ಉಸೆ ಅಬ್ ಅದಕ್ಕೆ ಈಗ ಅಪ್ನಿ ಜಿಂದಗಿ ತನ್ನ ಜೀವನ ಖತ್ಮ ಹೋತಿ ಲಗ್ ರಹಿತಿ ನನ್ನ ಜೀವನ ಇನ್ನೂ ಮುಗಿಯಿತು ಅಂತ ಅನ್ನಿಸುತ್ತಿತ್ತು ಸದಿಯೋಸೆ ಉಸ್ಕಾ ಏಕ್ ಛತ್ರ ರಾಜ್ ಥಾ ತುಂಬ ವರ್ಷಗಳಿಂದ ಅದರದ್ದೇ ಒಂದು ಏನಾಗಿತ್ತು ಏಕಮಾತ್ರ ರಾಜ್ಯಭಾರ ಅದರದ್ದು ನಡೀತಾ ಇತ್ತು ಪರ್ ಆಜ್ ಆದರೆ ಇಂದು ವಹ್ ಬಹುತ್ ಉದಾಸೈ ಈಗ ಅದು ತುಂಬ ಇವತ್ತು ತುಂಬಾನೇ ಬೇಜಾರು ಆಗಿ ಅದು ಇದೆ ಕಾರಣ ಏನು ಅಬುಸೆ ಕೋಯಿ ನಹಿ ಪುಸ್ತ ಈಗ ಅದನ್ನ ಯಾರು ವಿಚಾರಿಸ್ತಾ ಇಲ್ಲ ಕೇಳ್ತಾ ಇಲ್ಲ ನಾಹಿ ಉಸ್ಸೆ ಕೋಯಿ ಫೋನ್ ಕರ್ತಾ ಹೈ ಯಾರು ಸಹ ಅದರಿಂದ ಫೋನನ್ನು ಸಹ ಮಾಡೋದಿಲ್ಲ ತಭಿ ಮಿಸ್ಟರ್ ಅಷ್ಟನ್ನ ಅದು ಆಲೋಚಿಸ್ತಾ ಇದೆ ಯಾವುದು ಟೆಲಿಫೋನ್ ಎಲ್ಲಿ ಡ್ರಾಯಿಂಗ್ ರೂಮಿನ ಒಂದು ಮೂಲೆಯಲ್ಲಿ ಬಿದ್ದಿರುವಂತಹ ಟೆಲಿಫೋನ್ ಇಷ್ಟು ತನ್ನ ಬಗ್ಗೆ ಅದು ಆಲೋಚಿಸ್ತಾ ಇದೆ ಯೋಚನೆ ಮಾಡ್ತಾ ಇದೆ ಇನ್ನು ನನ್ನ ಜೀವನ ಮುಗೀತು ಅಂತೇಳಿ ಅದಕ್ಕೆ ತುಂಬ ಬೇಜಾರಾಗಿ ಅದು ಯೋಚನೆ ಮಾಡ್ತಾ ಇದೆ ಆಗ ಯೋಚನೆ ಮಾಡುವ ಸಮಯಕ್ಕೆ ಸರಿಯಾಗಿ
तभी आग मात्र यार बर्तारे मिस्टर शर्मा आ मनेया ओडायरु मिस्टर शर्मा ने आकर अपना मोबाइल उसके उसी के पास रख दिया तन्ना मोबाइल फोन अन्ना टेलीफोन इना पक्कने अदन्ना इड़तारे आग टेलीफोन अन्कोलते मनस्सिनल्ली मन ही मन में अदो अन्कोलते दिखने में चूहे जैसा ना पूंछ ना ना मूंछ ना पूंछ फिर भी इसकी इतनी पूंछ चल दूर हट मुझसे आकर बैठ गया है बैठ गया मेरे पास तेरे औकात ही क्या है मेरे सामने टेलीफोन हेलते याद के मोबाइल फोन गे हेलते मन ही मन में दिखने में चूहे जैसा नोड़ी के इली तरह इदे ना मूंछ मीसे इल्ला ना पूंछ बाला इल्ला फिर भी इसकी इतनी पूछ आदरू सह इधर इष्टोंदु बेड़िके यावुद्रदो मोबाइल फोन दो चल नडी दूर हट मुझसे नडी दूर होगु नन्न हत्रदिंदा अंत हेळि गदरिसुत्ते यावुदो टेलीफोन यावुदक्के मोबाइल फोन गे आकर बैठ गया मेरे पास बंद कूदकोबिट्टा नन्न मुंदे नन्न पक्का अंत हेळि बय्युत्ते तेरी औकात ही क्या है मेरे सामने निन्ना ಒಂದು ಯೋಗ್ಯತೆನೆ ಏನಿದೆ ನನ್ನ ಮುಂದೆ ಅಂತ ಹೇಳಿ ಟೆಲಿಫೋನ್ ತನ್ನ ಕೋಪವನ್ನು ಯಾರ ಮೇಲೆ ವ್ಯಕ್ತಪಡಿಸುತ್ತೆ ಯಾರ ಮೇಲೆ ಮೊಬೈಲ್ ಫೋನ್ ಮೇಲೆ ಮೊಬೈಲ್ ಫೋನ್ ಹೇಗಿದೆ ಅಂತ ಅದು ಯೋಚಿಸ್ತಾ ಇದೆ ಚೂಹೆ ಜೈಸ ನೋಡೋದಕ್ಕೆ ಇಲಿ ಹಾಗೆ ಇದೆಯಾ ನೋಡೋಕ್ಕೆ ಇಲಿ ಹಾಗಿದೆ ಇದಕ್ಕೆ ಮೀಸೆ ಇಲ್ಲ ಬಲ ಇಲ್ಲ ಆದರೂ ಸಹ ಇದಕ್ಕೆ ಇಷ್ಟೊಂದು ಬೇಡಿಕೆ ಇದೆಯಲ್ಲ ನಡಿ ದೂರ ಹೋಗು ನನ್ನ ಮುಂದೆ ನನ್ನ ಪಕ್ಕದಿಂದ ದೂರ ಹೋಗು ಅಂತ ಹೇಳಿ ಅದಕ್ಕೆ ಗದ್ರ ಹಾಕೊಳುತ್ತೆ ಅದಕ್ಕೆ ಮೊಬೈಲ್ ಹೇಳುತ್ತೆ ಅದಕ್ಕೇನಾಗುತ್ತೆ ಚೌಂಕರ್ ದೇಖ್ತೆ ಹುವೆ ಆಶ್ಚರ್ಯ ಅದಕ್ಕೆ ಯಾರಪ್ಪ ನನ್ನನ್ನು ಈ ಥರ ಇದು ಮಾಡ್ತಾ ಇದ್ದಾರಲ್ಲ ಗದ್ರಿಸ್ತಾ ಇದ್ದಾರಲ್ಲ ಅಂಥೇಳಿ ಆಶ್ಚರ್ಯಚಕಿತವಾಗಿ ನೋಡ್ತಾ ಅದು ಹೇಳುತ್ತೆ ಕ್ಯಾ ಹುವಾ ಭಾಯಿ ಏನಾಯಿತು ಸೋದರ ಮೈನೆ ತೋ ತುಮ್ಹೆ ಕುಚ್ ಕಹಾ ಭಿ ನಹಿ ನಾನಂತೂ ನಿನಗೆ ಏನು ಸಹ ಹೇಳಲಿಲ್ಲ ತೋ ಗುಸ್ಸಾ ಕ್ಯೋ ಹೊರಹೆ ಹೋ ಆದರೆ ನನ್ನ ಮೇಲೆ ಕೋಪ ಏನಕ್ಕೆ ಬರ್ತಾ ಇದೆ ನಾನೇನಾದರೂ ಹೇಳಿದರೆ ನಿಮ್ಮ ಜೊತೆ ಮಾತಾಡಿದರೆ ನನ್ನ ಜೊತೆ ನೀವು ಕೋಪ ಮಾಡ್ಕೋಬೇಕು ನಾನು ಏನೂ ಮಾಡಿಲ್ಲ ಏನೂ ಹೇಳಿಲ್ಲ ಆದರೂ ನನ್ನ ಬಗ್ಗೆ ಯಾಕೆ ಇಷ್ಟೊಂದು ಕೋಪ ಮುಚ್ಚಿಸೆ ಕೊಯಿ ಕಲತಿ ಹೋಗಿ ಈಗ್ಯಾ ನನ್ನಿಂದ ಏನಾದರೂ ತಪ್ಪಾಗ್ಬಿಟ್ಟಿದೆಯಾ ಮೈ ಮಾಫಿ ಚಾಹ್ತಾ ಹ್ಞೂ ಹಾಗೇನಾದರೂ ತಪ್ಪಾಗಿದ್ರೆ ನಾನು ಕ್ಷಮೆಯನ್ನ ಯಾಚಿಸುತ್ತೇನೆ ಕ್ಷಮೆ ಬೇಡ್ತೇನೆ ತುಮ್ ಮೇರೆ ಬಡೇ ಬಾಯಿ ಹೋನಾ ನೀವು ನನ್ನ ದೊಡ್ಡ ಅಣ್ಣ ಅಲ್ವಾ ಅಂತ ಹೇಳಿ ಮೊಬೈಲ್ ಫೋನ್ ಅದು ಒಳ್ಳೆಯ ಇದರಿಂದ ಹೇಳುತ್ತೆ ಟೆಲಿಫೋನ್ ಹೇಳುತ್ತೆ ಗುಸ್ಸಾ ನಾ ಕರು ತೋ ಕ್ಯಾ ಕರು ಕೋಪ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡಲಿ ಪತಾ ಹೇ ಜಬ್ ಸೇ ತುಮ್ ಆಯೇ ಹೋ ಹಮಾರಿ ಕೋಯಿ ಪೂಚ್ ನಹಿ ರಹಿ ಯಾವಾಗಿಂದ ನಿನಗೆ ಗೊತ್ತಿದೆಯಾ ನೀನು ಬಂದಾಗಿಂದ ನಮಗೆ ಯಾರೂ ಕೇಳೋರೇ ಇಲ್ಲ ಸಬ್ ತುಮ್ಹೇ ಅಪ್ನಿ ಛಾತಿಸೆ ಲಗಾಯಿ ಘೂಮ್ತೆ ಹೈ ನಿನ್ನನ್ನು ತನ್ನ ಒಂದು ದೇಹಕ್ಕೆ ಛಾತಿಸೆ ಎದೆಗೆ ಅಂಟಿಸ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾರೆ ಹರ್ ಹರ್ ಸಮಯ ತುಮ್ಹೇ ಅಪ್ನೇ ಪಾಸ್ ರಕ್ತೆ ಹೈ ಹರ್ ಸಮಯ ಪ್ರತಿ ಗಂಟೆಯೂ ಸಹ ಪ್ರತಿ ಸಮಯದಲ್ಲೂ ಸಹ ಅವರ ಬಳಿಯೇ ಅಂದರೆ ಸದಾ ಯಾರೇ ಹೋಗಲಿ ಎಲ್ಲೇ ಹೋಗಲಿ ಏನು ನನ್ನ ಮೊಬೈಲಲ್ಲಿ ಅಂತ ಮೊಬೈಲ್ ಕೈಯಲ್ಲಿ ಹಿಡಿದೇ ಹೋಗ್ತಾರೆ ಅಲ್ವಾ ಎಲ್ಲೇ ಹೋಗಲಿ ಮೊಬೈಲ್ ತನ್ನ ನೆರಳಿನಂತೆ ಇವಾಗ ಜನರೊಂದಿಗೆ ತನ್ನೊಂದಿಗೆ ಇರುತ್ತೆ ಅಲ್ವಾ ಇದನ್ನ ಅದು ಹೇಳ್ತಾ ಇದೆ ಟೆಲಿಫೋನ್ ಹರ್ ಸಮಯ ತುಮ್ಹೇ ಅಪ್ನೇ ಪಾಸ್ ರಕ್ತೆ ಹೈ ಏಕ್ ಕ್ಷಣ ಕೆ ಲಿಯೆ ಭಿ ತುಮ್ಹಾರಿ ಜುದಾಯಿ ನಹಿ ಸಹನ್ ಕರ್ ಸಕ್ತೆ ಒಂದು ಕ್ಷಣಕ್ಕೂ ಸಹ ನಿನ್ನನ್ನ ನಿನ್ನಿಂದ ದೂರ ಇರಕ್ಕೆ ಇಷ್ಟಪಡಲ್ಲ ಅಷ್ಟೊಂದು ನೀನೇನಾಗ್ಬಿಟ್ಟಿದೆ ಇವತ್ತು ಎಲ್ಲರಿಗೂ ಬೇಕಾದವನಾಗ್ಬಿಟ್ಟಿದೆಯಾ ನಮ್ಮನ್ನು ಕೇಳೋರೇ ಇಲ್ಲ ಅಂತ ಹೇಳಿ ಟೆಲಿಫೋನ್ ತನ್ನ ಅನಿಸಿಕೆಯನ್ನು ಯಾರ ಮುಂದೆ ಹೇಳ್ತಾ ಇದೆ ಮೊಬೈಲ್ ಫೋನ್ನ ಮೇಲೆ ಅದು ಹೇಳ್ತಾ ಇದೆ ಮೊಬೈಲ್ ಹೇಳುತ್ತೆ ಅದಕ್ಕೆ ಟೆಲಿಫೋನ್ ಭಯ್ಯ ಏತೋ ಬತಾವು ಟೆಲಿಫೋನ್ ಅಣ್ಣ ನೀನು ಇದನ್ನಾದರೂ ತಿಳಿಸು ಇಸ್ಮೇ ಹಮಾರ ಕ್ಯಾ ಕಸೂರ್ ಹೈ ಇದರಲ್ಲಿ ನಮ್ಮದೇನು ತಪ್ಪಿದೆ ಬತಾವೋ ಹೇಳಿ ಮೈ ತುಮ್ಹಾರೆ ಲಿಯೇ ಕ್ಯಾ ಕರ್ ಸಕ್ತಾ ಹೂ ನಾನು ನಿಮಗಾಗಿ ಏನು ಮಾಡಬಲ್ಲೆ ತುಮ್ ಜೋ ಕಹೋಂಗೆ
ಮೈ ಕರುಂಗ, ನೀವೇನು ಹೇಳ್ತಿರೋ ನಾನು ಅದನ್ನು ಮಾಡ್ತೀನಿ, ಇದರಲ್ಲಿ ನಂದೇನು ತಪ್ಪಿದೆ, ಜನ ನನ್ನನ್ನು ಇಷ್ಟಪಟ್ಟರೆ ನಂದೇನು ತಪ್ಪು? ಟೆಲಿಫೋನ್ ಹೇಳುತ್ತೆ, ತುಮ್ ಕ್ಯಾ ಕರೋಗೆ, ನೀನೇನು ಮಾಡ್ತೀಯಾ? ಅಬ್ ತೋ ತುಮಾರೆ ನಯೆ ನಯೆ ರೂಪ್ ಬಾಜಾರ್ ಮೇ ಆ ರಹೇ ಹೈ, ನೀನೇನು ಮಾಡ್ತೀಯ? ಈಗ ನಿನ್ನ ನಿಮ್ಮ ನಯೆ ನಯೆ ಹೊಸ ಹೊಸ ರೂಪಗಳು ಬಾಜಾರ್ ಮೇ, ಎಲ್ಲಿ ಒಂದು ಬಾಜಾರ್ ಅಂತಂದೇನು ಮಾರುಕಟ್ಟೆ, ಅರ್ಥ ಆಗ್ತಾ ಇದೆಯಲ್ಲ, ಮಾರುಕಟ್ಟೆಯಲ್ಲಿ ಬಂದು ಬಿಟ್ಟಿದೆ. ಎಷ್ಟೊಂದು ವೆರೈಟಿ ಇದೆ ಅಲ್ವಾ, ತರ ತರಹದ್ದು. ಚಾರೋ ಓರ್ ತುಮ್ಹಾರಿ ಹಿ ಧೂಮ್ ಮಚಿ ಹುಯಿ ಹೈ, ನಾಲ್ಕು ಕಡೆ ಎಲ್ಲ ಕಡೆಯೂ ಸಹ ನಿನ್ನದೇ ಒಂದು ದರ್ಬಾರು ಅಂತ ಹೇಳಿ ಹೇಳುತ್ತೆ. ದೇಖ್ ನಹಿ ರಹೇ ಮೇರಾ ಹಾಲ್, ನೋಡ್ತಾ ಇಲ್ವಾ ನನ್ನ ಸ್ಥಿತಿ, ಮೇರೆ ಸುಂದರ ಸೆ ಮುಖಡೆ ಪರ್ ಧೂಲ್ ಜಮಿ ಪಡಿ ಹೇ, ನೋಡು ನನ್ನ ಸುಂದರವಾದ ಮುಖದ ಮೇಲೆ ಎಷ್ಟು ಧೂಳು ಉಳಿತಿದೆ. ಅಬ್ ಮುಚೆ ಕೊಯಿ ಸಾಫ್ ಭಿ ನಹಿ ಕರ್ತಾ, ಈಗ ನನಗೆ ಯಾರು ಸ್ವಚ್ಛವೂ ಸಹ ಮಾಡೋದಿಲ್ಲ ಅಲ್ವಾ. ಈಗ ಎಲ್ಲರ ಮನೆಗಳಲ್ಲೂ ಸಹ ಏನು ಕೆಲವರೆಲ್ಲ ಏನು ಮಾಡಿರ್ತಾರೆ, ತೂಕ ಹಾಕ್ಬಿಟ್ಟಿರ್ತಾರೆ ಹಳೆಯ ಸಾಮಾನವ್ರಿಗೆ, ಇನ್ನು ಕೆಲವರು ಮಕ್ಕಳು ಆಟಿಕೆಯಾಗಿ ಎತ್ತಿಟ್ಕೊಂಡಿರ್ತಾರೆ, ಅದನ್ನು ಆಟಕ್ಕಾಗಿ ಇಟ್ಕೊಂಡಿರ್ತಾರೆ. ಈಗ ಎಲ್ಲೋ ಒಂದು ಕಡೆ ಅದನ್ನು ಬಿಸಾಕಿ ಬಿಟ್ಟುಬಿಟ್ಟಿದ್ದೀವಿ, ಅದನ್ನು ಟೆಲಿಫೋನ್ನ, ಅದು ತನ್ನ ಸ್ಥಿತಿಯನ್ನು ಹೇಳ್ತಿದೆ. ನೋಡ್ತಾ ಇದೆಯಾ ನನ್ನ ಮುಖದ ಮೇಲೆ ಎಷ್ಟು ಧೂಳು ಕುಳಿತಿದೆ. ಮೊಬೈಲ್ ಹೇಳುತ್ತೆ, ಬಾಯಿ ನಾರಾಜ್ ಮತ್ ಹೋಯಿಯೇ. ಸೊ ಟೆಲಿಫೋನ್ ಹೇಳುತ್ತೆ, ನೀನೇನು ಮಾಡ್ತೀಯ, ಈಗಂತೂ ನಿನ್ನ ಅನೇಕ ರೀತಿಯ ರೂಪಗಳು ಮಾರುಕಟ್ಟೆಗೆ ಬಂದ್ಬಿಟ್ಟಿದೆ, ಎಲ್ಲ ಕಡೆಯೂ ಚಾರೋವರ್ ನಾಲ್ಕು ಕಡೆಯೂ ನಿನ್ನದೇ ಸಾಮ್ರಾಜ್ಯ ಅಂತ ಹೇಳುತ್ತೆ. ದೇಖ್ ನಹಿ ರಹೇ ಮೇರಾ ಹಾಲ್, ನೋಡ್ತಾ ಇಲ್ವಾ ನನ್ನ ಸ್ಥಿತಿ, ಮೇರೆ ಸುಂದರ್ ಮುಖಡೆ ಪರ್ ನನ್ನ ಸುಂದರ ಮುಖದ ಮೇಲೆ ಧೂಳ್ ಜಮಿ ಪಡಿ ಹೈ, ಧೂಳು ಉಳಿತು ಬಿಟ್ಟಿದೆ, ಧೂಳು ಸೇರ್ಬಿಟ್ಟಿದೆ. ಅಬ್ ಮುಚೆ ಕೋಯಿ ಸಾಹ್ ಬಿ ನಹಿ ಕರ್ತಾ, ಈಗ ನನಗೆ ಯಾರೂ ಸಹ ಏನು ಮಾಡಲ್ಲ ಸ್ವಚ್ಛ ಮಾಡಲ್ಲ. ಮೊಬೈಲ್ ಹೇಳುತ್ತೆ ಅದಕ್ಕೆ, ಬಾಯಿ ನಾರಾಜ್ ಮತ್ ಹೋಯಿಯೇ, ಅಣ್ಣ ನೀನು ಬೇಜಾರಾಗಬೇಡ, ಆಪ್ ತೋ ಮೇರೆ ಅಗ್ರಜ್ ಹೈ, ನೀವು ನನ್ನ ದೊಡ್ಡವರು, ನನಗಿಂತ ದೊಡ್ಡವರು, ಅಗ್ರಜ್ ಅಂದರೆ ದೊಡ್ಡವರು, ಅನುಜ್ ಅನುಜ್ ಅಂದರೆ ಚಿಕ್ಕವರು, ಅರ್ಥ ಆಗ್ತಾ ಇದೆಯಾ, ಅಗ್ರಜ್ ಅನುಜ್ ದೊಡ್ಡ ಚಿಕ್ಕ, ಅಣ್ಣ ಇದು ತಮ್ಮ ಆಗುತ್ತೆ, ಅನುಜ್ ಅಂದರೆ ತಮ್ಮ, ಅಗ್ರಜ್ ಅಂದರೆ ಅಣ್ಣ. ಅಬ್ ಕಭಿ ನಾ ಕಭಿ ತೋ ತುಮ್ಹೇ ಬೂಢಾ ಹೋನಾ ಹಿತ, ಈಗ ಯಾವತ್ತಾದರೂ ಒಂದಿನ ಏನಾಗಬೇಕಿತ್ತು, ನೀವು ಏನೋ ವಯಸ್ಸಾಗುವಂತಹ ಒಂದು ಕಾಲ ಖಂಡಿತ ಅಲ್ವಾ. ವಯಸ್ಸು ಈಗ ಬಾಲ್ಯದಿಂದ ಏನಾಯಿತು, ಒಂದು ಯುವಕ ಯುವಾವಸ್ಥೆ ಯೌವನಾವಸ್ಥೆ ಅದಾದಮೇಲೆ ಮುಪ್ಪು ಆಗಲೇಬೇಕಲ್ವಾ. ಸದಿಯೋಸೆ ತುಮ್ಹಾರ ಹಿ ರಾಸ್ತ, ಎಷ್ಟೊಂದು ಶತಮಾನಗಳಿಂದ ನಿಮ್ಮದೇ ಒಂದು ಒಂದು ಎಷ್ಟೊಂದು ದಶಕಗಳಿಂದ, ಸದಿಯೋಸೆ ನಿಮ್ಮದೇ ಒಂದು ದಶಕಗಳಿಂದ, ಎಷ್ಟೊಂದು ದಶಕಗಳಿಂದ ನಿಮ್ಮದೇ ಒಂದು ಸಾಮ್ರಾಜ್ಯ ಆಗಿತ್ತು. ಇಸ್ಮೇ ಗುಸ್ಸಾ ಹೋನಿಕೆ ಕ್ಯಾ ಬಾತ್ ಹೈ, ಇದರಲ್ಲಿ ಕೋಪಗೊಳ್ಳುವಂಥ ಮಾತೇನಿದೆ. ಏಕ್ನಾ ಏಕ್ ದಿಂತೋ ಯ ಹೋನಾ ಹಿತ, ಒಂದಲ್ಲ ಒಂದು ದಿನ ಇದು ಆಗಲೇಬೇಕಿತ್ತು ಅಂತ ಹೇಳಿ ಯಾವ್ದು ಹೇಳುತ್ತೆ, ಮೊಬೈಲು ಸಮಾಧಾನ ಪಡಿಸಿ ಹೇಳುತ್ತೆ. ಯಾರಿಗೆ, ಟೆಲಿಫೋನ್ಗೆ. ಮತ್ತೆ ಟೆಲಿಫೋನ್ ಹೇಳುತ್ತೆ, ಅಪ್ನಿ ಆವಾಜ್ ಸುನೇ ಮುಜೆ ಮಹೀನೋ ಮೀಜ್ ಜಾತೆ ಹೈ, ನನ್ನ ಶಬ್ದವನ್ನು ಕೇಳಿ ನನಗೆ ತಿಂಗಳುಗಳೇ ಕಳೆದು ಹೋಗಿಬಿಟ್ಟಿವೆ. ಪಹಲೆ ತೋ ಮೇರಿ ಮಾಲ್ಕಿನ್ ಮೇರೆ ಇತ್ನಿ ಸೇವಾ, ಮೊದಲು ನನ್ನ ಒಡತಿ ಏನು ಮಾಡ್ತಾ ಇದ್ಲು, ಮಾಲ್ಕಿನ್ ಅಂದರೆ ಒಡತಿ, ಮನೆಯ ಒಡತಿ. ಪಹಲೆ ತೋ ಮೇರಿ ಮಾಲ್ಕಿನ್ ಮೇರಿ ಇತ್ನಿ ಸೇವಾ ಕರ್ತಿ ಥೀ ಕ್ಯಾ ಮಜಾಲ್ ಕಿ ಥೋಡಿ ಸಿ ಭಿ ಮಿಟ್ಟಿ ಮೇರೆ ಸಲೋನೆ ಮುಖ ಪರ್ ಗಿರ್ ಜಾಯೆ ಮೈ ದಿನ್ ಭರ್ ಗುನ್ಗುನಾತಾ ರಹತಾ ಥಾ ಮಧುರ್ ಔರ್ ಮೀಠಿ ಆವಾಜ್ ಮೇ, ಮೊದಲು ನನ್ನ ಈಗ ಏನಾಗಿದೆ, ನನ್ನ ಶಬ್ದವನ್ನು ಧ್ವನಿಯನ್ನು ಕೇಳಿ ನನಗೆ ತಿಂಗಳುಗಳೇ ಕಳೆದು ಬಿಟ್ಟಿವೆ. ಆದರೆ ಮೊದಲು ನನ್ನ ಮನೆಯ ಒಡತಿ ಏನು ಮಾಡ್ತಾಯಿದ್ದು, ನನ್ನ ಬಹಳ ಸೇವೆ ಮಾಡ್ತಾಯಿದ್ದು. ಕ್ಯಾ ಮಜಾಲ್ ಈ ಥೋಡಿ ಸಿ ಬಿ ಮಿಟ್ಟಿ ಮೇರೆ ಸಲೋನೆ ಮುಖ ಪರ್ ನಿರ್ಜಾಯೆ, ಒಂದು ಚೂರೇ ಚೂರು ನನ್ನ ಸುಂದರ ಮುಖದ ಮೇಲೆ ಒಂದು ಚೂರು ಮಣ್ಣು ಸಹ ಬೀಳಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟೊಂದು ಕಾಳಜಿ ನನ್ನ ಬಗ್ಗೆ ಇರ್ತಾ ಇತ್ತು. ಮೈ ದಿನ್ ಭರ್ ನಾನು ದಿನ ಇಡೀ ದಿನ
ಗುನ್ಗುನಾತಾ ರಹತಾ ಥಾ, ಯಾವಾಗಲೂ ನನ್ನ ಒಂದು ರಿಂಗ್ ಆಗ್ತಾನೆ ಇರ್ತಿತ್ತು, ಶಬ್ದ ಬರ್ತಾನೆ ಇರ್ತಿತ್ತು. ಮಧುರ್ ಅವ್ರ ಮೀಠಿ ಆವಾಸ್ ಮೇ, ಮಧುರ ಮತ್ತು ಒಂದು ಕೇಳಲು ಹಿತವಾದಂತಹ ಶಬ್ದದಲ್ಲಿ ನಾನು ಹಾಡ್ತಾ ಇದ್ದೆ, ಮಾತನಾಡ್ತಾ ಇದ್ದೆ ಅಂತ ಹೇಳಿ ಮೊಬೈಲ್ ಟೆಲಿಫೋನ್ ಹೇಳುತ್ತೆ ಮೊಬೈಲ್ಗೆ. ಮುಂದೆ ಆಗ ನನ್ನ ದರ್ಬಾರ್ ಹೇಗಿತ್ತು ಅಂತ ಅದು ಹೇಳ್ಕೊಳುತ್ತೆ. ಅದಕ್ಕೆ ಮೊಬೈಲ್ ಏನು ಹೇಳುತ್ತೆ, ಬಾತ್ ತುಮ್ಹಾರಿ ಬಿಲ್ಕುಲ್ ಸಚ್ ಹೈ, ಮಾತು ನಿಮ್ಮ ಮಾತು ಖಂಡಿತ ಸರಿ ಇದೆ, ಸಚ್ ಹೈ ನಿಜ. ಪರ್ ತುಮ್ಹಾರಿ ವಿಚಾರ ಆಜ್ಕೆ ಜಮಾನೆ ಸೆ ಮೇಲ್ ನಹಿ ಖಾತೆ. ಏನಾಗ್ತಾ ಇದೆ ಇಲ್ಲಿ, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಲ್ವಾ, ಹಾಗಾಗಿ ಇಲ್ಲಿ ಕಾಲ ಬದಲಾಗ್ತಾ ಇದೆ. ಏನಾಗಿದೆ, ಪರ್ ತುಮ್ಹಾರಿ ವಿಚಾರ ನಿಮ್ಮ ವಿಚಾರ ಆಜ್ಕೆ ಜಮಾನೆ ಮೇ ಇಂದಿನ ಒಂದು ಕಾಲದಲ್ಲಿ ಮೇಲ್ ನಹಿ ಖಾತೆ, ಅಲ್ಲಿ ಹೊಂದುತ್ತಿಲ್ಲ, ಸರಿ ಹೊಂದುತ್ತಿಲ್ಲ ಅಂದರೆ ಅದು ಇಷ್ಟಪಡ್ತಾ ಇಲ್ಲ. ಅಬ್ ತುಮ್ ವಕ್ತಕ್ಕೆ ಸಾಥ್ ಚಲನ ಸೀಖು, ಈಗ ನೀನು ಏನು ಮಾಡಬೇಕು, ಸಮಯದ ಜೊತೆ ಸಮಯಕ್ಕೆ ತಕ್ಕಂತೆ ನಡೆಯೋದನ್ನು ಕಲಿಬೇಕು. ಟೆಲಿಫೋನ್ ಹೇಳುತ್ತೆ, ಅಚ್ಚಾ ಬಚ್ಚು ಅಚ್ಚಾ ಆಗಲಿ ಮಗು, ಆಜ್ ತುಮ್ ಮುಜೆ ಉಪದೇಶ ದೇ ರಹೆ ಹೋ, ಇವತ್ತು ನೀನು ನನಗೆ ಉಪದೇಶ ಕೊಡ್ತಾ ಇದೀಯಾ. ಕೋಯಿ ಬಾತ್ ನಹಿ ಏನೂ ಇಲ್ಲ ಇರಲಿ, ತುಮ್ಹಾರೆ ಸಾಥ್ ಬಿ ಕಭಿ ಇಸಿ ತರಹ ಕ ವ್ಯವಹಾರ ಹೋಗ, ನಿನ್ನೊಂದಿಗೂ ಸಹ ಇದೇ ರೀತಿಯ ವ್ಯವಹಾರ ಒಂದು ದಿನ ಆಗುತ್ತೆ. ದಪ್ಪತ ಚಲೇಗ ಆಗ ನಿನಗೆ ಗೊತ್ತಾಗುತ್ತೆ. ಯಾದ ರಕ್ನ ಜ್ಞಾಪಕ ಇಟ್ಕೋ, ಸಮಯ ಸದಾ ಏಕ್ ಸ ನಹಿ ರಹತ, ಸಮಯ ಸದಾ ಯಾವಾಗಲೂ ಒಂದೇ ಸಮ ಇರದಿಲ್ಲ ಅಂತ ಹೇಳಿ, ಒಂದೇ ತರಹ ಇರಲ್ಲ ಅಂತ ಹೇಳಿ ಟೆಲಿಫೋನ್ ಹೇಳುತ್ತೆ. ನೀನು ನನಗೆ ಉಪದೇಶ ಕೊಡ್ತಾ ಇದೆಯಾ, ನಿನಗೂ ಇದೇ ಗತಿ ಬಂದಾಗ ನೀನು ಆವಾಗ ನನ್ನ ಮಾತನ್ನು ಜ್ಞಾಪಿಸ್ಕೋ ಅಂತ ಹೇಳಿ ಟೆಲಿಫೋನ್ ಹೇಳುತ್ತೆ. ಚಿಟ್ಟಿ ಪತ್ರ ಪರ್ದೆಕ್ಕೆ ಪೀಚೆ ಸೆ ಸ್ಕ್ರೀನಿನ ಹಿಂದೆಯಿಂದ, ಮೇರೆ ಪ್ಯಾರೆ ದೋಸ್ತ್ ತುಮ್ನೆ ಸಚ್ ಕಹ, ಸಮಯ ಸದಾ ಏಕ್ ಸಮಾನ್ ನಹಿ ರಹತ, ನನ್ನ ಪ್ರೀತಿಯ ಮಿತ್ರರೇ ನೀವು ತುಮ್ನೆ ಸಚ್ ಕಹ ನೀವು ನಿಜ ಹೇಳಿದಿರ, ಸಮಯ ಸದಾ ಯಾವಾಗಲೂ ಒಂದೇ ಸಮ ಇರಲ್ಲ, ಏಕ್ ಸಮಾನ್ ನಹಿ ರಹತ ಒಂದೇ ಸಮ ಇರಲ್ಲ. ಏಕ್ ಮೀಠಿ ವಹ್ ಪ್ಯಾರಿ ಸರೀಲಿ ಸುರೀಲಿ ಸಿ ಆವಾಜ್ ಸುನ್ಕರ್ ದೋನೋ ಚೌಂಕ್ ಉಠೆ ಅವ್ರ ಅಪ್ನೆ ಚಾರೋ ಓರ್ ದೇಖ್ನೆ ಲಗೆ. ಇಬ್ಬರಿಗೂ ಈ ಶಬ್ದ ಕೇಳಿಸ್ತಾ ಇದೆ, ಮೊಬೈಲ್ ಮತ್ತೆ ಟೆಲಿಫೋನ್ ಇಬ್ಬರಿಗೂ ಈ ಶಬ್ದ ಹೇಗಿದೆ, ಆ ಶಬ್ದ ಮೀಠಿ ಕೇಳಲು ಹಿತ ಇದೆ, ಪ್ಯಾರಿ ಸುಂದರ ಪ್ರೀತಿಯಿಂದ ಅದು ಹೇಳ್ತಾ ಇದೆ, ಒಂದು ಸುಂದರ ಒಂದು ಹೇಗಿದೆ ಧ್ವನಿ, ಮಧುರವಾಗಿ ಇಂಪಾಗಿರುವಂತಹ ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಇಬ್ರು ಆಶ್ಚರ್ಯ ಪಟ್ಬಿಡ್ತಾರೆ. ದೋನೋ ಚೌಂಕ್ ಉಠೆ, ಚೌಂಕ್ ಅಂದರೆ ಆಶ್ಚರ್ಯ. ಅವ್ರ ಅಪ್ನೇ ಚಾರೋ ಓರ್ ದೇಖ್ನೆ ಲಗೆ, ತನ್ನ ನಾಲ್ಕು ಕಡೆ ಅವರು ಸುತ್ತಿ ನೋಡ್ತಾರೆ ತಿರುಗಿ. ದೋನೋ ಏಕ್ ಸಾಥ್ ಇಬ್ರು ಒಂದೇ ಸಲ ಹೇಳ್ತಾರೆ, ಅರೆ ಯಹ ಆವಾಜ್ ತೋ ದಾದಿಗೆ ಬಕ್ಸೆ ಸೆ ಆ ರಹಿ ಹೇ, ಅರೆ ಈ ಶಬ್ದ ಆವಾಜ್ ಈ ಶಬ್ದ ಎಲ್ಲಿಂದ ಬರ್ತಾ ಇದೆ, ದಾದಿಗೆ ಬಕ್ಸೆ ಸೆ ದಾದಿ ಅಂತಂದ್ರೆ ಅಜ್ಜಿಯ ಚೀಲದಿಂದ ಬರ್ತಾ ಇದೆ. ದೋನೋ ಬಕ್ಸಾ ಖೋಲ್ನೆ ಖೋಲ್ತೆ ಹೈ, ಇಬ್ಬರು ಸಹ ಒಂದು ಇದನ್ನ ಬಾಕ್ಸ್ನ ಅವರು ತೆಗಿತಾರೆ. ತೋ ಮಹಾ ಬಕ್ಸಾ ಮೀನ್ಸ್ ಬಾಕ್ಸ್ ಆಗುತ್ತೆ, ಅರ್ಥ ಆಗ್ತಾ ಇದೆಯಲ್ಲ ಡಬ್ಬಿ. ದೋನೋ ಬಕ್ಸಾ ಖೋಲ್ನೆ ಖೋಲ್ತೆ ಹೈ, ಇಬ್ಬರು ಆ ಬಾಕ್ಸನ್ನ ತೆಗಿತಾರೆ. ತೋ ವಹಾ ಪರ್ ಪಡಿ ಬಹುತ್ ಪುರಾಣಿ ಚಿಟ್ಟಿ ಕೋ ದೇಖ ಕರ್ ಚೌಂಕ್ ಜಾತೆ ಹೈ, ಅದರಲ್ಲಿನ ಬಹಳ ಪುರಾಣಿ ಅಂದರೆ ಹಳೆಯ ಪತ್ರಗಳನ್ನು ನೋಡಿ ಅವರೇನಾಗೋಗ್ತಾರೆ, ಬಹಳ ಆಶ್ಚರ್ಯಚಕಿತರಾಗೋಗ್ತಾರೆ. ಯಾರು ಟೆಲಿಫೋನ್ ಮತ್ತು ಮೊಬೈಲ್ ಯಾರನ್ನು ನೋಡಿ ಆಶ್ಚರ್ಯ ಪಡ್ತಾರೆ, ಪತ್ರವನ್ನು ನೋಡಿ, ಹಳೆಯ ಬಹಳ ಹಳೆಯದಾಗಿರುವಂತಹ ಪತ್ರವನ್ನು ನೋಡಿ ಅವರು ಆಶ್ಚರ್ಯ ಪಡ್ತಾರೆ. ಆಗ ಅವರು ಅಜ್ಜಿಯ ಒಂದು ಬಾಕ್ಸನ್ನು ತೆಗೆದು ನೋಡ್ತಾರೆ ಡಬ್ಬಿಯನ್ನು, ಅದರಲ್ಲಿ ಹಳೆಯ ಪತ್ರ ಇರುತ್ತೆ. ಆಶ್ಚರ್ಯ ಆಗುತ್ತೆ ಮೊಬೈಲ್ ಫೋನ್ ಮತ್ತು ಟೆಲಿಫೋನ್ಗೆ.
ಚಿಟ್ಟಿ ಹೇಳುತ್ತೆ, ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್, ಜೋ ಸ್ಥಿತಿ ಆಸ್ ತುಮಾರಿ ಹೈ ಉಸೆ ಮೈನೆ ಭಿ ಭುಗತಾ ಹೈ. ಈ ಟ್ರಿಂಗ್ ಟ್ರಿಂಗ್ ಅಂದ್ರೆ ಯಾವುದು? ರಿಂಗ್ ಆಗ್ತಾ ಇರುತ್ತಲ್ವಾ, ಟೆಲಿಫೋನ್ ಒಂದು ಇದು. ಸೊ ಟೆಲಿಫೋನ್ಗೆ ಹೇಳುತ್ತೆ ಚಿಟ್ಟಿ, ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್, ನನ್ನ ಮುದ್ದಿನ ಟ್ರಿಂಗ್ ಟ್ರಿಂಗ್, ಜೋ ಸ್ಥಿತಿ ಆಸ್ ತುಮಾರಿ ಹೈ, ಯಾವ ಸ್ಥಿತಿ ಇಂದು ನಿನ್ನದಾಗಿದೆಯೋ ಉಸೆ ಮೈನೆ ಭಿ ಭುಕ್ತ ಹೈ, ಅದನ್ನ ನಾನು ಸಹ ಅನುಭವಿಸಿದ್ದೇನೆ. ಭುಕ್ತ ಹೈ ಅಫ್ಸೋಸ್ ಕರ್ತೇ ಹುವೆ, ಅದು ಹಿಂದಿನ ಒಂದು ಇದನ್ನ ಜ್ಞಾಪಿಸ್ಕೊಂಡು ಹೇಳ್ತಾ ಇದೆ. ಟೆಲಿಫೋನ್ ಓ ಕೈಸೆ, ಅದು ಹೇಗೆ ಅಂತ ಹೇಳಿ ಟೆಲಿಫೋನ್ ಕೇಳುತ್ತೆ. ಚಿಟ್ಟಿ ಹೇಳುತ್ತೆ, ಹಾಯ್ ಕ್ಯಾ ದಿನ್ ಥೇ ಜಬ್ ಮೇರೆ, ಆಹಾ ಏನು ದಿನಗಳಾಗಿದ್ದವು ನನ್ನವು ಅಂದು. ಅಂದರ್ ಗುಲಾಬ್ ಕಿ ಪತ್ತಿಯಾ ರಖ ಕರ್ ಪ್ರೇಮಿ ಪ್ರೇಮಿಕಾ ಏಕ್ ದೂಸ್ರೆ ಕೋ ಭೇಜ್ತೆ ಥೇ. ಆ ದಿನಗಳು ನನ್ನ ಒಂದು ಒಂದು ಸಿಹಿಯ ಒಂದು ಒಳ್ಳೆಯ ಕ್ಷಣಗಳು, ಅದು ಒಳ್ಳೆಯ ನೆನಪುಗಳು, ಎಷ್ಟು ಚೆನ್ನಾಗಿರ್ತಿತ್ತು. ಹಾಯ್ ಕ್ಯಾ ದಿನ್ ಥೇ, ಎಂತಹ ದಿನಗಳಾಗಿದ್ದವು. ಜಬ್ ಮೇರೆ, ಆಗ ನನ್ನ ಅಂದರ್ ಗುಲಾಬ್ ಕಿ ಪತ್ನಿಯಾ, ನನ್ನ ಒಳಗೆ ಪತ್ರವನ್ನು ಮಡಿಸಿ ಏನು ಮಾಡ್ತಾರೆ ಕವರಲ್ಲಿ ಹಾಕಿ ಇದು ಮಾಡ್ತಾರಲ್ವಾ, ಆಗ ನನ್ನ ಒಳಗಡೆ ಪತ್ನಿಯಾ ಗುಲಾಬ್ ಕಿ ಪತ್ನಿಯಾ ಗುಲಾಬಿ ಹೂವಿನ ಎಸಳುಗಳನ್ನು ಇಟ್ಟು ರಖಕರ್ ಪ್ರೇಮಿ ಪ್ರೇಮಿಕ ಪ್ರೇಮಿಗಳು ಏನು ಮಾಡ್ತಾ ಇದ್ರು, ಏಕ್ ದೂಸ್ರೆ ಕೋ ಭೇಜ್ತೆ ಥೇ, ಒಬ್ಬರು ಮತ್ತೊಬ್ಬರಿಗೆ ಪತ್ರವನ್ನು ಕಳಿಸುವಾಗ ಆ ಕಾಗದದ ಒಳಗೆ ಏನನ್ನು ಇಡ್ತಾ ಇದ್ರು, ಗುಲಾಬಿನ ಹೂವಿನ ದಳಗಳನ್ನು ಇಡ್ತಾ ಇದ್ರು. ಯದಿ ಮುಜೆ ಪಹುಂಚನೆ ಮೇ ಕುಚ್ ದೇರಿ ಹೋ ಜಾತಿ, ಏನಾದರೂ ನಾನು ಅವ್ರ ಕೈಗೆ ಹೋಗಿ ತಲುಪೋದು ಸ್ವಲ್ಪ ಲೇಟ್ ಆಗೋಗ್ತಾ ಇತ್ತು ಅಂದರೆ, ಲೋಗೋಂಕಿ ಬೇಚೈನಿ ಬಡ್ ಜಾತಿ ಥೀ, ಜನರ ಒಂದು ಆ ಒಂದು ಅಶಾಂತಿ ಹೆಚ್ಚಾಗ್ತಾ ಇರ್ತಿತ್ತು. ತುಮ್ ಪರ್ ತುಮ್ ಜಪ್ಸೆ ಆಯೇ ಹೋ, ಯಾವಾಗ ನೀವು ಬಂದೆಯೋ ನೀನು ಆಯೇ ಹೋ ತೋ ಲೋಕ್ ಲಿಖನಾ ಹಿ ಭೂಲ್ ಗಯೇ, ಯಾವಾಗ ಟೆಲಿಫೋನ್ ಬಂತು ಅವಾಗಿಂದ ಏನಾಗೋಯ್ತು ಜನ ಬರೆಯೋದನ್ನೇ ಬಿಟ್ಬಿಟ್ರು, ಮರ್ತು ಬಿಟ್ರು, ಭೂಲ್ ಗಯೇ ಮರ್ತು ಬಿಟ್ರು. ಸಬ್ ತುಮ್ಪರ್ ಹಿ ಗಿಟರ್ ಪಿಟರ್ ಕರ್ನೇ ಲಗೆ, ಎಲ್ಲರೂ ಸಹ ನಿನ್ನಿಂದಲೇ ಎಲ್ಲ ಕೆಲಸ ನಿನ್ನಿಂದಲೇ ಮಾಡಲು ಪ್ರಾರಂಭಿಸಿಬಿಟ್ರು. ಅವಾಗ ಹೇಗೆ ಈಗ ಮೊಬೈಲ್ ಫೋನ್ನ ನೋಡಿದಾಗ ಟೆಲಿಫೋನ್ ದುಃಖ ಆಗಿ ಟೆಲಿಫೋನ್ಗೆ ದುಃಖ ಆಗ್ತಾ ಇದೆಯೋ, ಅದೇ ರೀತಿ ಇವಾಗ ಚಿಟ್ಟಿ ಯಾವ ಒಂದು ಕಾಲದಲ್ಲಿ ಟೆಲಿಫೋನ್ ಬಂದಾಗ ಚಿಟ್ಟಿಗೂ ಸಹ ಇಂತಹ ಅನುಭವ ಆಗಿದೆ, ಪತ್ರಕ್ಕೂ ಸಹ ಈ ಒಂದು ಅನುಭವ ನೋವಿನ ಅನುಭವ ಆಗಿದೆ. ಮೊಬೈಲ್ ಏನು ಹೇಳುತ್ತೆ, ದಿಲಾಸ ದೇತೆ ಹುವೆ, ಅದಕ್ಕೆ ಹೇಳುತ್ತೆ ಚಿಟ್ಟಿ ಬಹನ್, ಅದಕ್ಕೆ ಸಮಾಧಾನವನ್ನು ಮಾಡ್ತಾ ಹೇಳುತ್ತೆ ಚಿಟ್ಟಿ ಬಹನ್ ಪತ್ರ ಸೋದರಿ ಪತ್ರ, ನಿರಾಶ್ ಮತ್ ಹೋ ನಿರಾಶಳಾಗಬೇಡ, ಏತೋ ಸಮಯಕ್ಕ ಹೇರ್ ಫೇರ್ ಹೈ, ಇದು ಸಮಯದ ಒಂದು ಏರಿಳಿತವಾಗಿದೆ. ಸಭಿಕೆ ದಿನ್ ಫಿರ್ತೆ ರಹತೆ ಹೈ, ಎಲ್ಲರ ದಿನಗಳು ಏನಾಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ತಿರುಗ್ತಾ ಇರುತ್ತೆ ಅಂಥೇಳಿ ಹೇಳುತ್ತೆ ಮೊಬೈಲ್. ಚಿಟ್ಟಿ ಹೇಳುತ್ತೆ, ಎಹೀತೋ ಮೈ ಕಹತಿ ಹೂ ಭಯ್ಯ, ಅದನ್ನೇ ಅಣ್ಣ ನಾನು ಹೇಳ್ತಾ ಇರೋದು, ತುಮ್ಹಾರೇ ಆನೆ ಪರ್ ನೀನು ಬಂದಾಗ ಟೆಲಿಫೋನ್ ಬಾಯಿಗೋ ದುಃಖ್ ನಹಿ ಮನಾನ ಚಾಹಿಯೇ, ನೀನು ಇವಾಗ ಯಾರು ಬಂದಾಗ ತುಮ್ಹಾರೇ ಆನೆ ಪರ್ ಯಾರೋ ಮೊಬೈಲ್ ಬಂದಾಗ ಟೆಲಿಫೋನ್ಗೆ ಏನು ಮಾಡಬಾರ್ದು ದುಃಖವನ್ನು ವ್ಯಕ್ತಪಡಿಸಬಾರ್ದು, ಬಲ್ಕಿ ಖುಷಿ ಖುಷಿ ಆಪ್ತಾ ಸ್ವಾಗತ ಕರ್ನ ಚಾಹಿಯೇ, ಸಂತೋಷದಿಂದ ಏನು ಮಾಡಬೇಕು ಅದರ ಸ್ವಾಗತವನ್ನು ಮಾಡಬೇಕು. ದುನಿಯಾ ಮೇ ಕುಚ್ ಭಿ ಶಾಶ್ವತ್ ನಹಿ, ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಇಲ್ಲ. ಪತಾ ನಹಿ ಏ ಮಾನವ್ ಜಾತಿ ಕಲ್ ಕ್ಯಾ ನಹಿ ಕೋಚ್ ಕರ್ದೆ, ಯಾರಿಗೆ ಗೊತ್ತು ಈ ಮಾನವ ಕುಲ ಮಾನವ ಜಾತಿಯ ಕುಲ ಮತ್ತೆ ಇನ್ನು ಏನು ಹೊಸದನ್ನು ಕಂಡುಹಿಡಿತಾರೋ ಅಂತ ಹೇಳಿ ಹೇಳುತ್ತೆ ಪತ್ರ. ಮೊಬೈಲ್ ಹೇಳುತ್ತೆ, ತುಮ್ ಸತ್ಯ ಕಹರಹಿ ಹೋ, ಖಂಡಿತ ನೀನು ಸತ್ಯವನ್ನು ಹೇಳ್ತಾ ಇದೆಯಾ, ಅಬ್ ಜೋ ನಯೇ ಮೊಬೈಲ್ ಕಿ ಖೋಜ್ ಕಿ ಜಾರಹಿ ಹೈ, ಈಗ ಹೊಸ ಹೊಸ ಮೊಬೈಲ್ನ ಖೋಜ್
ಹುಡುಕಾಡುವಿಕೆ ಆಗ್ತಾ ಇದೆ, ಶೋಧಿಸುವಿಕೆ ಆಗ್ತಾ ಇದೆ. ಉಸ್ಮೇ ಬಾತ್ ಕರ್ನೆ ವಾಲೆ ವಾ ಸುನ್ನೆ ವಾಲೆ ಏಕ್ ದೂಸರೆ ಕೋ ದೇಖ್ ಭೀ ಸಕ್ತೆ ಹೈ. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ನಂಬರ್ ಅನ್ನ ಒತ್ತೆ ಬರೀ ಮಾತನ್ನ ಧ್ವನಿಯನ್ನ ಕೇಳ್ತಾ ಇದ್ರು. ಆ ಕಡೆಯಿಂದ ಧ್ವನಿ ಬರೋದು, ಈ ಕಡೆಯಿಂದ ಧ್ವನಿ ಹೋಗೋದು ಮಾತು ಅಲ್ವಾ. ಆದ್ರೆ ಇವತ್ತು ಯಾರೊಂದಿಗೆ ಎಷ್ಟು ಜನರೊಂದಿಗೆ ಬೇಕೋ ಅಷ್ಟು ಜನರೊಂದಿಗೆ ನೇರವಾಗಿ ಮುಖಾಮುಖಿಯಾಗಿ, ಅಂದ್ರೆ ಅವರ ಮುಖ ಇವ್ರಿಗೆ ಕಾಣಿಸ್ತಿರುತ್ತೆ, ಇವರ ಮುಖ ಅವ್ರಿಗೆ ಕಾಣಿಸ್ತಿರುತ್ತೆ. ಹೀಗೆ ಇಂತಹ ಒಂದು ಕಾಲ ಇವತ್ತು ಬಂದು ಬಿಟ್ಟಿದೆ. ಸೊ ಇಲ್ಲಿ ಈಗ ಯಾರು ಮಾತಾಡ್ತಾ ಇದ್ದಾರೆ ಅವರು, ಯಾರು ಕೇಳ್ತಾ ಇದ್ದಾರೆ ಅವರು. ಈಗ ಒಂದೇ ಸಮಯದಲ್ಲಿ ಒಂದು ಫೋನಿಗೆ ನಾವು ಬೇರೆ ಬೇರೆಯವರು ಮಾತಾಡುವಾಗ ಏನಾಗುತ್ತೆ, ಕಾನ್ಫರೆನ್ಸ್ ಕಾಲ್ ಅಂತ ಹಾಕಿ ಎಲ್ಲರೂ ಸಹ ಅದರಲ್ಲಿ ನೋಡುವ ಮತ್ತೆ ಮಾತನಾಡುವ ಎಷ್ಟು ಜನರು ಸಹ ಅದರಲ್ಲಿ ಒಂದೇ ಸರಿಗೆ ಮುಖಾಮುಖಿಯಾಗಿ ಮಾತನಾಡುವಂತ, ಹೀಗೆ ಹೊಸ ಹೊಸ ಒಂದು ಶೋಧಿಸುವಿಕೆ ಹುಡುಕಾಟ ನಡೀತಾ ಇದೆ ಅಂತ ಹೇಳಿ ಮೊಬೈಲ್ ಹೇಳುತ್ತೆ, ಚಿಟ್ಟಿ ಪತ್ರ ಹೇಳುತ್ತೆ, ಮುಸ್ಕುರಾತೆ ಹುವೆ ಮುಗುಳ್ನಗುತ್ತಾ ಪತ್ರ ಏನ್ ಹೇಳುತ್ತೆ, ಇಸ್ನಿಯೇ ಮೈತೋ ಯಹಿ ಕಹತಿ ಹೂ, ಆದ್ದರಿಂದ ನಾನು ಹೀಗೆ ಹೇಳುತ್ತಿದ್ದೇನೆ, ಜೋ ಮಿಲ್ ಜಾಯೆ ಏನು ನಮ್ಮ ಪಾಲಿಗೆ ಸಿಗುತ್ತೋ, ಜಿತ್ನಾ ಮಿಲ್ ಜಾಯೆ ಎಷ್ಟು ಸಿಗುತ್ತೋ, ಉಸಿಮೆ ಖುಶ್ ರಹನ ಸೀಖೋ, ನಮ್ಮ ಪಾಲಿಗೆ ಏನ್ ಬರುತ್ತೆ ಅದೇ ಪಂಚಾಮೃತ ಅಂತ ತಿಳಿದು ನಾವು ಸಂತೋಷವಾಗಿರೋದು ಕಲಿಯೋಣ. ಮೊಬೈಲ್ ಅವ್ರ ಚಿಟ್ಟಿ ಕಿ ಬಾತೇ ಸುನ್ಕರ್, ಮೊಬೈಲ್ ಮತ್ತು ಪತ್ರದ ಒಂದು ಮಾತನ್ನ ಕೇಳುತ್ತಾ ಟೆಲಿಫೋನ್ನೇ ಅಪ್ನಿ ಸ್ಥಿತಿಕೋ ಸಮಝ ಔರ್ ಮುಸ್ಕುರಾಕರ್ ದೋನೋ ಕೋ ಗಲೆ ಲಗಾಲಿಯಾ. ಮೊಬೈಲ್ ಏನ್ ಮಾಡುತ್ತೆ, ಇವರಿಬ್ಬರ ಮಾತನ್ನ ಕೇಳುತ್ತಾ ನಗುತ್ತೆ. ಅರ್ಥ ಆಗ್ತಾ ಇದೆಯಾ, ತನ್ನ ಒಂದು ಸ್ಥಿತಿ ಏನು ಇವತ್ತು ಅಂತ ಅದಕ್ಕೆ ಗೊತ್ತಾಗುತ್ತೆ, ಮತ್ತೆ ನಗುತ್ತೆ. ಮುಸ್ಕುರಾಕರ್ ಮುಗುಳ್ ನಗುತ್ತಾ ಇಬ್ಬರಿಗೂ ಸಹ ಅಪ್ಪಿ ಅದು ತನ್ನ ಸಂತೋಷವನ್ನ, ಅಂದ್ರೆ ಎಲ್ಲರೂ ಸಹ ಸೋದರ ಸಂಬಂಧಿ ಹಾಗೆ ಇವು ಒಂದಾಗುತ್ತವೆ. ಜೈಸೆ ಹಿ ಗಲೆ ಮಿಲೇತು, ಹೇಗೆ ಎಲ್ಲರೂ ಸಹ ಒಬ್ರಿಗೊಬ್ರು ಅಪ್ಪಿ ಇದಾಗ್ತಾರೆ, ಅವಾಗ ರಿಂಗ್ ಟೋನ್ ಬಜ್ ಉಠಿ, ರಿಂಗ್ ಟೋನ್ ಬರುತ್ತೆ. ಏನ ಬರುತ್ತೆ, ಜಿಂದಗಿ ಇಕ್ ಸಫರ್ ಹೈ ಸುಹಾನಾ, ಯಹಾ ಕಲ್ ಕ್ಯಾ ಹೋ ಕಿಸ್ನೆ ಜಾನಾ ಅಂತ ಹೇಳಿ, ಯಾವ್ದು ಬೇಕೋ ರಿಂಗ್ ಟೋನ್ ನಾವು ಇಟ್ಕೊಂಡಿರ್ತೇವಲ್ವಾ, ಹಾಗೆ ಈ ಒಂದು ಹಾಡಿನ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಹೇಗಿದೆ ನೋಡಿ, ಜಿಂದಗಿ ಏಕ್ ಸಫರ್, ಜಿಂದಗಿ ಜೀವನ ಒಂದು ಸಫರ್, ಸಫರ್ ಅಂತಂದ್ರೆ ಪ್ರಯಾಣ ಅರ್ಥ ಆಯ್ತಾ. ಹೈ ಸುಹಾನ ಹೇಗಿದೆ ಅದು, ಸುಹಾನ ಸುಖಕರವಾಗಿದೆ. ಜಿಂದಗಿ ಇಕ್ ಸಫರ್ ಹೈ ಸುಹಾನ, ಯಹಾ ಕಲ್ ಕ್ಯಾ ಹೋ ಕಿಸ್ನೆ ಜಾನಾ, ಜಿಂದಗಿ ಜೀವನ ಒಂದು ಪ್ರಯಾಣವಾಗಿದೆ, ಪಯಣ ಪ್ರಯಾಣವಾಗಿದೆ. ಎಂತಹ ಪ್ರಯಾಣ, ಸುಹಾನ ಸುಖಕರ ಪ್ರಯಾಣವಾಗಿದೆ. ಯಹಾ ಇಲ್ಲಿ, ಕಲ್ ಕ್ಯಾ ಹೋ ನಿನ್ನೆ ಏನಾಗುತ್ತೆ ನಾಳೆ ಏನಾಗುತ್ತೆ, ಯಹಾ ಕಲ್ ನಿನ್ನೆಗೆ ಕಲ್ ಅಂತಾರೆ, ಬಿತಾ ಹುವ ಕಲ್ ನಿನ್ನೆ, ಆನೆ ವಾಲ ಕಲ್ ನಾಳೆ. ಅರ್ಥ ಆಗ್ತಾ ಇದೆಯಾ, ನಿನ್ನೆಗೂ ನಾಳೆ ಕಲ್ ಅಂತಾರೆ, ನಾಳೆಗೂ ಕಲ್ ಅಂತಾನೆ ಕರೀತಾರೆ. ಅರ್ಥ ಆಗ್ತಾ ಇದೆಯಲ್ಲ, ಯಹಾ ಕಲ್ ಕ್ಯಾ ಹೋ ಕಿಸ್ನೆ ಜಾನ, ನಾಳೆ ಇಲ್ಲಿ ಏನಾಗುತ್ತೆ ಯಾರಿಗೆ ಗೊತ್ತು ಅಂತ ಹೇಳಿ ಈ ರಿಂಗ್ ಟೋನ್ ಬರುತ್ತೆ. ಧೀರೆ ಧೀರೆ ಪರ್ದಾ ಗಿರ್ತಾ ಹೈ. ಸೊ ಇದು ಒಂದು ನಾಟಕ, ಅರ್ಥ ಆಗ್ತಾ ಇದೆಯಾ, ನಾಟಕವಾಗಿ ನೀವು ಸಹ ನಿಮ್ಮ ಶಾಲೆಯಲ್ಲಿ ಏನು ಮಾಡಬಹುದು, ಇದನ್ನು ಮಂಚದ ಮೇಲೆ ಸ್ಟೇಜ್ ಮೇಲೆ ಇದನ್ನು ಮಾಡಬಹುದು. ಸ್ಟೇಜ್ ಮೇಲೆ ನಾಟಕವಾಗಿ ನೀವು ಅಭಿನಯಿಸುವಾಗ ಏನು ಮಾಡಬೇಕು, ಟೆಲಿಫೋನ್ ಮೊಬೈಲ್ ಮತ್ತು ಪತ್ರ ಇವುಗಳ ಒಂದು ಚಿತ್ರವನ್ನು ಏನು ಮಾಡಬೇಕು, ಒಂದು ವೇಷ, ಆ ಒಂದು ವೇಷವನ್ನು ಹಾಕುತ್ತಾ ಇದನ್ನು ನಾಟಕವಾಗಿ ಅಭಿನಯಿಸ್ಬೋದು. ಮಕ್ಕಳೇ ಚೆನ್ನಾಗಿದೆ ಅಲ್ವಾ ಮಕ್ಕಳ ಪಾಠ, ಮತ್ತು ಎಲ್ಲರಿಗೂ ಇಷ್ಟ. ಯಾವುದು ಇವತ್ತು ಇಷ್ಟ, ಮೊಬೈಲ್. ಯಾರಿಗೆ ಒಂದು ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಸಹ ಅದನ್ನು ಯಾವ ರೀತಿ ಮೊಬೈಲನ್ನು ಯೂಸ್ ಮಾಡಬೇಕು ಉಪಯೋಗಿಸ್ಬೇಕು ಅಷ್ಟೊಂದು ಇದು ಮುಂದುವರೆದು ಬಿಟ್ಟಿದೆ ಮಕ್ಕಳೇ. ಇವತ್ತು ಈಗ ನೋಡೋಣ ಲೇಖಿಕಾ ಕ ಪರಿಚಯ. ಸುರೇಖಾ ಶರ್ಮಾ ಶಾಂತಿಜಿ ಕ ಜನ್ 11 अगस्त 1956 को सफीदों
सफेदों हरियाणा में हुआ, इनकी हिंदी में एमए बीएड की शिक्षा हुई है। ये हरियाणा प्रादेशिक हिंदी साहित्य सम्मेलन की संयुक्त मंत्री और अखिल भारतीय साहित्य परिषद की सदस्य रही हैं। इनकी प्रमुख रचनाएं हैं रिश्तों का एहसास, बाल कविता संग्रह, नन्ही कोम्पल, बाल एकांकी संग्रह आदि। अखिल भारतीय साहित्य परिषद भोपाल, गुजरात, हरियाणा, अन्य कई संस्थाओं से वे पुरस्कार प्राप्त कर चुकी हैं। मक्कलेगा शब्दार्थवन्न नोडण। पुट संख्य 68 शब्दार्थ सदि युग, सदि अर्थ युग, उदास निराश दुखी, मूंच मीसे अर्थ आयता, इन पूंच दुम बाल, टेल औकात योग्यता अर्थ आयता, गुस्सा क्रोध, माफी क्षमा, छाती सीना चेस्ट, जुदाई बिछड़ना, कसूर दोष, धूम वैभव, ठाट बाट वैभव अंदर ठाट बाट, हाल स्थिति, मुखड़ा मुख चेहरा, नाराज आक्रोश, अग्रज बड़ा भाई, आवाज ध्वनि, मजाल सामर्थ्य योग्यता, सलोना सुंदर, सच सत्य, वक्त समय, चिट्ठी पत्र, चौंकना चकित होना, अफसोस विषाद दुख, दिलासा सांत्वना, शाश्वत शाश्वत स्थाई, खोज शोध, जांच तलाश, सफर यात्रा। मक्कलीग पुट संख्य 69 अन्य वचन रूप, गलती गलतियां, बात बातें, चिट्ठी चिट्ठियां, अन्य लिंग रूप, भाई बहन, बूढ़ा बुढ़िया, मालकिन मालिक, दादी दादा। विलोम शब्द, बहुत कम, पास दूर, बड़ा छोटा, सुंदर कुरूप, अग्रज अनुज, शाश्वत अशाश्वत, अच्छा बुरा, दोस्त दुश्मन, सच झूठ, समान असमान, अंदर बाहर। सो अंदर के भीतर अंतनु सह करितारे मक्कळे, भीतर बाहर आगुते, अंदर बाहर, अंदर के इन्नोंदु पद भीतर अर्थ आगुत्तल्ल, अंदर बाहर भीतर बाहर। इन्नु जोड़ कर लिखे, हमारी कोई पूछ नहीं रही, इसमें हमारा क्या कसूर है, सदियों से तुम्हारा ही राज था, एक ना एक दिन यह होना ही था, बात तुम्हारी बिल्कुल सच है।